ಶ್ರೀ ಸತ್ಯನಾರಾಯಣ ರಥಕಥೆ ಪ್ರಥಮ ಅಧ್ಯಾಯ. ಒಂದು ಕಾಲದಲ್ಲಿ ನೈಮಿಷಾರಣ್ಯದಲ್ಲಿ ಶೌನಕಾದಿ ಮಹಾಮುನಿಗಳು ನಾವು ಇಚ್ಛಿಸುವ ಫಲಗಳನ್ನು ಯಾವ ಪೂಜಾ ವಿಧಾನದಿಂದ ಶೀಘ್ರವಾಗಿ ಪಡೆದುಕೊಳ್ಳಬಹುದು ಎಂದು ಸೂತ ಪುರಾಣಿಕರನ್ನು ಕೇಳುತ್ತಾರೆ. ಆಗ ಸೂತರು ಹೇಳುತ್ತಾರೆ, ಶ್ರೀ ಮಹಾವಿಷ್ಣು ನಾರದರಿಗೆ ಹೇಳಿದ ವಿಷಯವನ್ನು ನಾವು ನಿಮಗೆ ಹೇಳುತ್ತೇವೆ, ಕೇಳಿರಿ. ನಾರದರು ಭೂಲೋಕಕ್ಕೆ ಬಂದು ಅಲ್ಲಿ ಕಷ್ಟಪಡುತ್ತಲಿರುವ ಜನಗಳನ್ನು ನೋಡಿ ಇವರ ಕಷ್ಟವನ್ನು ಪರಿಹರಿಸುವುದಕ್ಕೆ ಸುಲಭೋಪಾಯವನ್ನು ತಿಳಿದುಕೊಳ್ಳಬೇಕೆಂದು ವಿಷ್ಣುಲೋಕಕ್ಕೆ ಹೋಗಿ ವಿಷ್ಣುವನ್ನು ಪ್ರಾರ್ಥಿಸುತ್ತಾರೆ. ಆಗ ಮಹಾವಿಷ್ಣು ನಾರದರಿಗೆ ಹೀಗೆಂದು ಉಪದೇಶ ಮಾಡುತ್ತಾರೆ. ನಾರದ, ಕೇಳು. ಯಾವುದಾದರೊಂದು ಶುಭ ದಿನದಲ್ಲಿ ಬಂಧು ಜನಗಳಿಂದ ಒಡಗೂಡಿ ಶ್ರೀ ಸತ್ಯನಾರಾಯಣ ರಥವನ್ನು ಆಚರಿಸಬೇಕು. ಭಕ್ತಿಯಿಂದ ಹಾಲು, ತುಪ್ಪ, ಬಾಳೆಹಣ್ಣು, ರವೆ, ತಂಬಿಟ್ಟು ಇತ್ಯಾದಿಗಳಿಂದ ನೈವೇದ್ಯ ಮಾಡಿ ಸ್ವಾಮಿಯನ್ನು ಆರಾಧಿಸಬೇಕು. ಬ್ರಾಹ್ಮಣರಿಗೆ ಫಲದಕ್ಷಿಣೆಯನ್ನು ಅರ್ಪಿಸಿ ಕಥೆಯನ್ನು ಕೇಳಿ ಆನಂತರ ಬಂಧುಗಳಿಗೂ ಇಷ್ಟಮಿತ್ರರಿಗೂ ಭೋಜನವನ್ನು ಮಾಡಬೇಕು. ಕಲಿಯುಗದಲ್ಲಿ ಈ ರಥವು ಪ್ರತ್ಯಕ್ಷ ಫಲವನ್ನು ಕೊಡುತ್ತದೆ ಎಂದು ಶ್ರೀಮನ್ನಾರಾಯಣನು ನಾರದರಿಗೆ ಹೇಳಿದರೆಂದು ಶೌನಕಾದಿಗಳಿಗೆ ಸೂತ ಮಹರ್ಷಿಯು ಹೇಳಿದರೆಂಬಲ್ಲಿಗೆ ಪ್ರಥಮ ಅಧ್ಯಾಯ ಮುಕ್ತಾಯವಾಯಿತು. ದ್ವಿತೀಯ ಅಧ್ಯಾಯ. ಸೂತರು ಮುಂದುವರೆಸುತ್ತಾರೆ. ಪುಣ್ಯವಾದ ಕಾಶಿ ಕ್ಷೇತ್ರದಲ್ಲಿ ಒಬ್ಬ ಬ್ರಾಹ್ಮಣನು ಹಸಿವು ಬಾಯಾರಿಕೆಯಿಂದ ಬಾಧಿತನಾಗಿ ಸುತ್ತುತ್ತಲಿದ್ದನು. ಶ್ರೀ ಮಹಾವಿಷ್ಣು ವೃದ್ಧ ಬ್ರಾಹ್ಮಣರ ರೂಪದಲ್ಲಿ ಬಂದು ಆ ಬ್ರಾಹ್ಮಣನನ್ನು ಕಂಡು ಪ್ರೀತಿಯಿಂದ ಏತಕ್ಕೋಸ್ಕರ ಈ ಭೂಮಿಯನ್ನು ದುಃಖಿತನಾಗಿ ಸುತ್ತುತ್ತಲಿರುವೆ ಎಂದು ಕೇಳಿದರು. ಆ ಬ್ರಾಹ್ಮಣನು, ಭಿಕ್ಷಾರ್ಥವಾಗಿ ತಿರುಗುತ್ತಲಿರುವೆನು, ನೀವೇ ಈ ದಾರಿದ್ರ್ಯ ಹರಣೋಪಾಯ ತಿಳಿದಿದ್ದರೆ ಕೃಪೆಯಿಂದ ಹೇಳಿ ಎಂದು ಕೇಳಿದನು. ಆಗ ವೃದ್ಧ ಬ್ರಾಹ್ಮಣ ಸ್ವರೂಪಿಯಾದ ಶ್ರೀ ಮಹಾವಿಷ್ಣು ಸತ್ಯನಾರಾಯಣ ರಥವನ್ನು ಆಚರಿಸು ಎಂದು ಹೇಳಿ ಆ ಪೂಜೆಯ ವಿಧಿವಿಧಾನಗಳನ್ನು ತಿಳಿಸಿ ಅಂತರ್ಧಾನನಾದನು. ಆ ದರಿದ್ರ ಬ್ರಾಹ್ಮಣನು ಮಹಾವಿಷ್ಣುವಿನ ಆಜ್ಞೆಯಂತೆ ಸತ್ಯನಾರಾಯಣ ರಥವನ್ನು ಮಾಡುತ್ತೇನೆಂದು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಭಿಕ್ಷಾರ್ಥವಾಗಿ ಪಟ್ಟಣಕ್ಕೆ ಹೊರಟು ಹೋದನು. ಆ ದಿನ ಸ್ವಾಮಿಯ ಅನುಗ್ರಹದಿಂದ ಭಿಕ್ಷೆಯಲ್ಲಿ ಅತ್ಯಧಿಕ ಧನಪ್ರಾಪ್ತಿಯಾಯಿತು. ಇದೆಲ್ಲ ಸ್ವಾಮಿಯ ಅನುಗ್ರಹದಿಂದ ಬಂದ ಹಣವೆಂದು ತಿಳಿದು ಬಂಧುಗಳೊಡಗೂಡಿ ಆ ಸತ್ಯನಾರಾಯಣ ರಥವನ್ನು ವಿದ್ಯುಕ್ತವಾಗಿ ಆಚರಿಸಿದನು. ಆ ರಥ ಪ್ರಭಾವದಿಂದ ಅವನು ಧನಿಕನಾದನು. ಅವನ ದಾರಿದ್ರ್ಯವು ನಾಶವಾಯಿತು. ಈ ರಥವನ್ನು ತಪ್ಪದೇ ಆಚರಿಸಿ ಮೋಕ್ಷವನ್ನು ಹೊಂದಿದನು. ಈ ಬ್ರಾಹ್ಮಣ ರಥವನ್ನು ಆಚರಿಸುತ್ತಿರುವಾಗ ಕಟ್ಟಿಗೆ ಮಾರುವವನು ಒಬ್ಬನು ಬಂದನು. ಈ ರಥವನ್ನು ನೋಡಿ ತೀರ್ಥ ಪ್ರಸಾದವನ್ನು ಸೇವಿಸಿ ಆ ಬ್ರಾಹ್ಮಣನಿಂದ ಈ ರಥ ಮಹಿಮೆಯನ್ನು ತಿಳಿದುಕೊಂಡು ತಾನು ಈ ರಥವನ್ನು ಮಾಡುತ್ತೇನೆಂದು ಪ್ರಾರ್ಥಿಸಿ ಕಟ್ಟಿಗೆ ಹೊರೆಯನ್ನು ತಲೆ ಮೇಲೆ ಇಟ್ಟುಕೊಂಡು ಕಟ್ಟಿಗೆ ವ್ಯಾಪಾರಕ್ಕೆ ಹೋದನು. ಆ ದಿನ ಅವನಿಗೆ ದ್ವಿಗುಣವಾದ ಲಾಭವೂ ಸಿಕ್ಕಿತು. ಇವೆಲ್ಲ ಆ ಸ್ವಾಮಿಯ ಮಹಿಮೆ ಎಂದು ತಿಳಿದು ಈ ರಥವನ್ನು ಆಚರಿಸಿ ಮುಕ್ತಿ ಹೊಂದಿದನು ಎಂಬಲ್ಲಿಗೆ ಸ್ಕಾಂದ ಪುರಾಣದ ರೇವಾಖಂಡದಲ್ಲಿನ ಶ್ರೀ ಸತ್ಯನಾರಾಯಣ ರಥಕಥೆಯ ದ್ವಿತೀಯ ಅಧ್ಯಾಯ ಸಮಾಪ್ತವಾಯಿತು. ತೃತೀಯ ಅಧ್ಯಾಯ. ಸೂತನು ಕಥೆಯನ್ನು ಮುಂದುವರೆಸಿದರು. ಉಲ್ಕಾಮುಖನೆಂಬ ರಾಜನು ದಾನ ಧರ್ಮಾದಿಗಳನ್ನು ಮಾಡಿ ಬ್ರಾಹ್ಮಣರನ್ನು ಸಂತೋಷಪಡಿಸುತ್ತಿದ್ದನು. ಅವನ ಧರ್ಮಪತ್ನಿಯು ಸತ್ಯನಾರಾಯಣ ರಥವನ್ನು ತಪ್ಪದೆ ಮಾಡುತ್ತಿದ್ದಳು. ಅಲ್ಲಿಗೆ ಒಬ್ಬ ವ್ಯಾಪಾರಿಯು ಬಂದು ನೀವು ಮಾಡುತ್ತಿರುವುದೇನು ಎಂದು ಪ್ರಶ್ನಿಸಿದನು. ರಾಜನು ಸಂತಾನ ಪ್ರಾಪ್ತಿಗಾಗಿ, ಸಂಪತ್ ಅಭಿವೃದ್ಧಿಗಾಗಿ ಸತ್ಯನಾರಾಯಣ ಪೂಜೆಯನ್ನು ಮಾಡುತ್ತಿರುವುದಾಗಿ ಹೇಳಿದನು. ಆ ವ್ಯಾಪಾರಿಯು ಕೂಡ ತನಗೆ ಮಕ್ಕಳಾದರೆ ಈ ರಥವನ್ನು ಆಚರಿಸುವೆನೆಂದು ಮನಸ್ಸಿನಲ್ಲಿ ಬೇಡಿಕೊಂಡನು. ಕಾಲಕ್ರಮೇಣ ಅವನಿಗೆ ಒಂದು ಹೆಣ್ಣು ಮಗುವು ಹುಟ್ಟಿತು. ಅವನ ಪತ್ನಿ ಲೀಲಾವತಿಯು ಸತ್ಯನಾರಾಯಣ ರಥವನ್ನು ಮಾಡಲು ಜ್ಞಾಪಿಸಿದಾಗ ವರ್ತಕನು ಮಗಳು ಕಲಾವತಿಯ ಮದುವೆಯ ಸಂದರ್ಭದಲ್ಲಿ ರಥವನ್ನು ಆಚರಿಸುತ್ತೇವೆ ಎಂದು ಹೇಳಿದನು. ಅವಳಿಗೆ ಮದುವೆಯಾದರೂ ವರ್ತಕನು ರಥವನ್ನು ಆಚರಿಸಲ್ಲ. ಒಂದು ಸಲ ಹಳಿಯನೊಂದಿಗೆ ವರ್ತಕನು ವ್ಯಾಪಾರಕ್ಕಾಗಿ ರತ್ನಸಾರ ಎಂಬ ನಗರಕ್ಕೆ ಹೋದನು.
ಭಗವಂತನು ವರ್ತಕನು ತನ್ನ ಪ್ರಾರ್ಥನೆಯನ್ನು ನಡೆಸದೇ ಇದ್ದುದಕ್ಕಾಗಿ ಕೋಪಿಸಿಕೊಂಡು ಅವನಿಗೆ ದುಃಖ ಉಂಟಾಗಲಿ ಎಂದು ಶಪಿಸಿದನು. ವ್ಯಾಪಾರ ಮಾಡುತ್ತಾ ರಾಜಧಾನಿಯಲ್ಲಿ ವಾಸಿಸುತ್ತಿದ್ದ ವರ್ತಕನ ಬಳಿ ಚಂದ್ರಕೇತು ಮಹಾರಾಜನ ಅರಮನೆಯ ಬಳಿ ಆಭರಣವನ್ನು ಕದ್ದ ಕಳ್ಳನು ಬಟನಿಗೆ ಎದರಿ ಆಭರಣದ ಗಂಟನ್ನು ಬಿಸಾಕಿ ಮರೆಯಾದನು. ರಾಜಭಟರು ಅಲ್ಲಿಗೆ ಬಂದು ಇವರಿಬ್ಬರನ್ನೂ ಕದ್ದ ಆಭರಣದೊಂದಿಗೆ ಹಿಡಿದು ಅರಸನ ಮುಂದೆ ನಿಲ್ಲಿಸಿದರು. ರಾಜ ಚಂದ್ರಕೇತು ಇವರಿಗೆ ಸೆರೆಮನೆ ವಾಸವನ್ನು ವಿಧಿಸಿದನು. ವರ್ತಕನ ಪತ್ನಿ ಮಕ್ಕಳು ಐಶ್ವರ್ಯವೆಲ್ಲ ಕಳೆದುಕೊಂಡು ಭಿಕ್ಷೆ ಬೇಡುತ್ತಾ ಕಾಲ ಕಳೆಯಬೇಕಾಯಿತು. ಒಂದು ದಿನ ವರ್ತಕನ ಮಗಳು ಕಲಾವತಿ ಬ್ರಾಹ್ಮಣನ ಮನೆಯಲ್ಲಿ ನಡೆಯುತ್ತಿದ್ದ ಸತ್ಯನಾರಾಯಣ ಪೂಜೆಯನ್ನು ನೋಡಿ ತೀರ್ಥ ಪ್ರಸಾದ ಸ್ವೀಕರಿಸಿ ಮನೆಗೆ ಬಂದು ನಡೆದ ವೃತ್ತಾಂತವನ್ನು ತಿಳಿಸಿದಳು. ನಂತರ ತಾಯಿ ಮಗಳು ಸೇರಿ ತಮ್ಮ ಶಕ್ತಾನುಸಾರ ಸತ್ಯನಾರಾಯಣ ರಥವನ್ನು ಆಚರಿಸಿದರು. ಭಗವಂತ ಸುಪ್ರೀತನಾಗಿ ರಾಜನಿಗೆ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಇಬ್ಬರನ್ನು ಸೆರೆಮನೆಯಿಂದ ಬಿಡುವಂತೆ ಆದೇಶಿಸಿದನು ಎಂದು ಸೂತ ಮಹರ್ಷಿಯು ಶೌನಕಾದಿಗಳಿಗೆ ಹೇಳಿದರೆಂದು ಸ್ಕಾಂದ ಪುರಾಣದ ರೇವಾಖಂಡದಲ್ಲಿರುವ ಶ್ರೀ ಸತ್ಯನಾರಾಯಣ ರಥಕಥೆಯ ತೃತೀಯ ಅಧ್ಯಾಯ ಮುಕ್ತಾಯವಾಯಿತು. ಚತುರ್ಥಾಧ್ಯಾಯ. ವರ್ತಕನು ಸಾತ್ವಿಕರಿಗೆ ದಕ್ಷಿಣೆಯನ್ನು ಕೊಟ್ಟು ತನ್ನ ಅಡಗನ್ನೇರಿ ಪುನಃ ಸ್ವದೇಶಕ್ಕೆ ಹೊರಟನು. ಆಗ ಭಗವಂತನು ಬ್ರಹ್ಮಚಾರಿ ವೇಷದಲ್ಲಿ ಅಲ್ಲಿಗೆ ಬಂದು ವರ್ತಕನಲ್ಲಿ ಅಡಗಿನಲ್ಲೇನಿದೆ ಎಂದು ಕೇಳಲು ವರ್ತಕನು ತತ್ಸಾರದಿಂದ ತರೆಗೆಲೆ ಬಳ್ಳಿಗಳಿವೆ ಎಂದನು. ಹಾಗೆಯೇ ಆಗಲಿ ಎಂದು ಬ್ರಹ್ಮಚಾರಿಯು ಹೇಳಿ ಹೊರಟು ಹೋದನು. ಕಿಂಚಿತ್ ಕಾಲ ನಂತರ ವರ್ತಕನು ಅಡಗನ್ನು ನೋಡಲು ಅಲ್ಲಿ ಬರೀ ತರಗೆಲೆ ಬಳ್ಳಿಗಳನ್ನು ಕಂಡನು. ಇದರಿಂದ ವರ್ತಕನು ದುಃಖಪಟ್ಟನು. ಆಗ ಅಳಿಯನು, ಇದು ಆ ಬ್ರಹ್ಮಚಾರಿಯ ಮಹಿಮೆಯೇ ಇರಬೇಕು, ಆದ್ದರಿಂದ ಅವರನ್ನು ಶರಣು ಹೋಗೋಣ ಎಂದನು. ವರ್ತಕನು ಬ್ರಹ್ಮಚಾರಿಯಲ್ಲಿ ಕ್ಷಮೆಯನ್ನು ಬೇಡಲು ಬ್ರಹ್ಮಚಾರಿ ಸುಪ್ರೀತನಾಗಿ ಹಡಗು ಮೊದಲಿನಂತೆ ರತ್ನಗಳಿಂದ ತುಂಬುವಂತೆ ಮಾಡಿದನು. ನಂತರ ಸ್ವದೇಶಕ್ಕೆ ಹಿಂದಿರುಗಿದಾಗ ತಾನು ಮರಳಿ ಬಂದುದನ್ನು ತಿಳಿಸಲು ಮನೆಗೆ ದೂತನನ್ನು ಕಳುಹಿಸಿದನು. ಆಗ ವರ್ತಕನ ಪತ್ನಿ ಲೀಲಾವತಿ ಮತ್ತು ಮಗಳು ಕಲಾವತಿ ಸತ್ಯನಾರಾಯಣ ರಥವನ್ನು ಮಾಡುತ್ತಿದ್ದರು. ಅವರನ್ನು ಆಧರಿಸುವ ಆತುರದಲ್ಲಿ ಮಗಳು ಕಲಾವತಿ ಭಗವಂತನ ಪ್ರಸಾದ ಸ್ವೀಕರಿಸಲು ಮರೆತಳು. ಇದರಿಂದ ಕೋಪಗೊಂಡ ಭಗವಂತನು ಅಳಿಯನೊಂದಿಗೆ ಅಡಗು ನೀರಿನಲ್ಲಿ ಮುಳುಗುವಂತೆ ಮಾಡಿದನು. ಆಗ ವರ್ತಕನ ಮಗಳು ಕಲಾವತಿ ಅಳುತ್ತಾ ಪತಿಯನ್ನು ಕಾಣದೆ ಪ್ರಲಾಪಿಸುತ್ತಾ ಅವನೊಂದಿಗೆ ಸಹಗಮನಕ್ಕೆ ಸಿದ್ಧಳಾದಳು. ಆಗ ವರ್ತಕನು ಸತ್ಯನಾರಾಯಣ ರಥ ಮಾಡುವುದಾಗಿ ಕೂಡಿದವರ ಮುಂದೆ ಹೇಳಿಕೊಂಡನು. ಆಗ ಭಗವಂತನು ಅಶರೀರವಾಣಿಯ ಮೂಲಕ, ನಿನ್ನ ಮಗಳು ರಥಪ್ರಸಾದ ಸ್ವೀಕರಿಸದೇ ಇದ್ದುದರಿಂದ ಹೀಗಾಯಿತು, ಇವಳು ಪ್ರಸಾದ ಸ್ವೀಕರಿಸಿದ ನಂತರ ತನ್ನ ಪತಿಯ ದರ್ಶನ ಮಾಡುವಳು ಎಂದು ಹೇಳಿದರು. ಹಾಗೆ ಅವಳು ಪ್ರಸಾದ ಸ್ವೀಕರಿಸಲು ಅವಳ ಗಂಡನು ಮತ್ತು ಹಡಗು ಐಶ್ವರ್ಯ ಸಹಿತವಾಗಿ ನೀರಿನಲ್ಲಿ ಪ್ರತ್ಯಕ್ಷವಾಯಿತು ಎಂದು ಸೂತ ಪುರಾಣಿಕರು ಶೌನಕಾದಿಗಳಿಗೆ ಹೇಳಿದ ಸ್ಕಂದ ಪುರಾಣದ ರೇವಾಖಂಡದ ಶ್ರೀ ಸತ್ಯನಾರಾಯಣ ಸ್ವಾಮಿ ರಥಕಥೆಯ ಚತುರ್ಥಾಧ್ಯಾಯ ಮುಕ್ತಾಯವಾಯಿತು. ಪಂಚಮ ಅಧ್ಯಾಯ. ಸೂತ ಪುರಾಣಿಕರು ಮುಂದುವರೆಸುತ್ತಾರೆ. ಪೂರ್ವಕಾಲದಲ್ಲಿ ತುಂಗಧ್ವಜನೆಂಬ ರಾಜನು ಒಂದು ದಿನ ಕಾಡಿನಲ್ಲಿ ದುಷ್ಟ ಮೃಗಗಳನ್ನು ಬೇಟೆಯಾಡಿ ಒಂದು ಆಲದ ಮರದಡಿ ತಂಗಿದ್ದರು. ಅಲ್ಲಿ ಗೋಪಾಲಕರ ಮಕ್ಕಳು ಸತ್ಯನಾರಾಯಣ ಪೂಜೆ ಮಾಡುತ್ತಿದ್ದರು. ಪೂಜಾ ನಂತರ ಪ್ರಸಾದವನ್ನು ತೆಗೆದುಕೊಂಡು ರಾಜನ ಸಮೀಪ ಬಂದು ಪ್ರಥಮ ಸತ್ಕಾರ ಮಾಡಿದರು ಮತ್ತು ಪ್ರಸಾದ ಕೊಟ್ಟರು. ಆಗ ರಾಜನು ಗೋಪಾಲಕರ ಪ್ರಸಾದವನ್ನು ಸ್ವೀಕರಿಸೋದಾ ಎಂದು ಚಿಂತಿಸಿ ಅಲಕ್ಷ್ಯದಿಂದ ಮತ್ತು ಅಹಂಕಾರದಿಂದ ಪ್ರಸಾದವನ್ನು ಸ್ವೀಕರಿಸಲ್ಲ, ತಿರಸ್ಕಾರ ಮಾಡಿದನು. ನಂತರ ತನ್ನ ರಾಜಧಾನಿಗೆ ಹಿಂದಿರುಗಿದನು. ಹೀಗೆ ದೇವರಲ್ಲಿ ಮತ್ತು ಸ್ವಪ್ರಜೆಗಳಲ್ಲಿ ಅಲಕ್ಷ್ಯ ತೋರಿದ್ದರಿಂದ ಭಗವಂತ ಅವನ 100 ಮಕ್ಕಳನ್ನು ಮತ್ತು ಅವನ ರಾಜ್ಯ ಕೋಶಾದಿಗಳನ್ನು ನಾಶ ಮಾಡಿದರು. ರಾಜನು ಸ್ವದೇಶಕ್ಕೆ ಹೋಗಿ ಅಲ್ಲಿ ಸರ್ವನಾಶವನ್ನು ನೋಡಿ ಇದು ಭಗವಂತನ ಪ್ರಸಾದ ತಿರಸ್ಕಾರ ಮಾಡಿದ ಕಾರಣದಿಂದಲೇ ಎಂದು ತಿಳಿದುಕೊಂಡನು. ಒಡನೆಯೇ ರಾಜನು ಆ ಆಲದ ಮರದ ಸಮೀಪಕ್ಕೆ ಹೋಗಿ ಗೋಪಾಲಕರೊಡನೆ ಸೇರಿ ಭಕ್ತಿಯಿಂದ ಪೂಜಿಸಿದನು.
ಪ್ರಸಾದವನ್ನು ಸ್ವೀಕರಿಸಿದನು. ಭಗವಂತನು ಸುಪ್ರೀತನಾಗಿ ಆ ರಾಜನಿಗೆ ಮಕ್ಕಳು ಮತ್ತು ಐಶ್ವರ್ಯವನ್ನು ಕೊಟ್ಟನು. ಶ್ರೀ ಸತ್ಯನಾರಾಯಣ ಪೂಜೆಯನ್ನು ಆಚರಿಸಿ ಕಥಾಶ್ರವಣ ಮಾಡುವ ಭಕ್ತರು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆ. ದಾರಿದ್ರ್ಯ ಧ್ವಂಸವಾಗುತ್ತೆ. ಅನ್ಯಾಯವಾಗಿ ಕಾರಾಗೃಹವಾಸದಲ್ಲಿ ಇರುವವರು ಮುಕ್ತರಾಗುತ್ತಾರೆ. ಕಲಿಯುಗದಲ್ಲಿ ಪ್ರತ್ಯಕ್ಷ ಫಲ ಕೊಡುವ ರಥವಿದು. ಈ ಕಥೆಯಲ್ಲಿ ಬರುವ ಬ್ರಾಹ್ಮಣರು ಸ್ವಜನ್ಮಾಂತರದಲ್ಲಿ ಕುಚೇಲರಾಗಿ ಜನಿಸಿ ಶ್ರೀ ಕೃಷ್ಣಾನುಗ್ರಹಕ್ಕೆ ಪಾತ್ರರಾದರು. ಕಟ್ಟಿಗೆ ವ್ಯಾಪಾರಿಯು ಗುಹನಾಗಿ ಜನಿಸಿ ಶ್ರೀರಾಮಾನುಗ್ರಹಕ್ಕೆ ಪಾತ್ರರಾದರು. ಉಲ್ಕಾಮುಖ ದಶರಥನಾಗಿ ಹುಟ್ಟಿ ಮೋಕ್ಷವನ್ನು ಹೊಂದಿದನು ಮತ್ತು ಆ ವ್ಯಾಪಾರಿಯು ಮೋರಧ್ವಜನಾಗಿ ಜನಿಸಿ ನಿಜ ಶರೀರ ಮಾಂಸವನ್ನು ಕೂಡ ದಾನ ಮಾಡಿ ಮೋಕ್ಷವನ್ನು ಹೊಂದಿದನು. ಆ ತುಂಗಧ್ವಜನೆಂಬ ರಾಜನು ಚತುರ್ಮುಖನಾದನು ಎಂದು ಸೂತ ಮಹಾಮುನಿಗಳು ಶೌನಕಾದಿ ಋಷಿಗಳಿಗೆ ಹೇಳಿದರು ಎಂಬಲ್ಲಿಗೆ ಸ್ಕಾಂದ ಪುರಾಣದ ರೇವಾಖಂಡದಲ್ಲಿನ ಶ್ರೀ ವಿಷ್ಣು ನಾರದ ಸಂವಾದದ ಶ್ರೀ ಸತ್ಯನಾರಾಯಣ ಸ್ವಾಮಿ ರಥಕಥೆಯ ಕೊನೆಯ ಅಧ್ಯಾಯ ಮುಕ್ತಾಯವಾಯಿತು. ಶ್ರೀ ಸತ್ಯನಾರಾಯಣ ಅನುಗ್ರಹದಿಂದ ಸರ್ವರಿಗೂ ಸರ್ವ ಮಂಗಳಗಳು ಉಂಟಾಗಲಿ. ಲೋಕಃ ಸಮಸ್ತಃ ಸುಖಿನೋ ಭವಂತು.